ಪ್ರಮುಖವಾದಂತಹ ಪ್ರಶ್ನೆ ಏನಂತಂದ್ರೆ, ಈ ಒಂದು ಹಿನ್ನೆಲೆಯನ್ನ ಫೋಟೋ ವೈರಲ್ ಆಗೋ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು ಅಂದ್ರೆ, ಈ ವಿದ್ಯಾಭರಣ್ ಯಾರು? ವೈಷ್ಣವಿ ಗೌಡ ಮದುವೆ ಆಗುವಂತಹ ಸೂಕ್ತ ಹುಡುಗ ಈತನಂತ, ಹಾಗಾದ್ರೆ ವಿದ್ಯಾಭರಣ್ ಯಾರು ಅಂತ ಹೇಳಿ? ಸರ್, ನಾನು 2018 ಅಲ್ಲಿ ವಿರಾಜ್ ಅಂತ ಒಂದು ಕನ್ನಡ ಮೂವಿ ಮಾಡಿದ್ದೀನಿ ಸರ್, ರಿಲೀಸ್ ಆಗಿದೆ 2018 December 14 ರಿಲೀಸ್ ಆಗಿದೆ. ಅದಕ್ಕೆ ಮುಂಚೆ ನಾನು ಚಾಕ್ಲೇಟ್ ಬಾಯ್ ಅಂತ ವೈಷ್ಣವಿ ಅವ್ರ ಜೊತೆ ಒಂದು ಫಿಲಮ್ ಮಾಡಬೇಕಾಗಿತ್ತು, ಅದು ಸ್ಟಾರ್ಟ್ ಆಯಿತು ಬಟ್ ಅರ್ಧದಲ್ಲೇ ನಿಂತೋಯ್ತು ಸರ್. ನಾನು ಮಿಸ್ಟರ್ ಇಂಡಿಯಾ ಸರ್, 2016 ಮಾಡೆಲ್ ಕೂಡ, ಈಗ ನಾನು ಸದ್ಯಕ್ಕೆ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈಗಲೂ ಕೂಡ ನಾನು ಒಂದು FIR ಅಂತ ಒಂದು ಫಿಲಮ್ ನಡೀತಾ ಇದೆ, ಮತ್ತೆ ಗಡಿ ಅನ್ನೋದು ಒಂದು ಫಿಲಮ್ದು ಆಡಿಯೋ ಲಾಂಚ್ ಕೂಡ ಆಗಿದೆ. ಸೊ ನಾನು ಬೇಸಿಕಲಿ ನಾನು ಬೈ ಪ್ರೊಫೆಷನ್ ನಾನು ಬಿಸ್ನೆಸ್ ಮ್ಯಾನು, ಬಟ್ ಈ ಪ್ಯಾಷನ್ ನನಗೆ ಫಿಲಮ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಸರ್. ಸೊ ಐ ಆಮ್ ಜಸ್ಟ್ ಇನ್ವಾಲ್ವ್ ಇನ್ ಮೂವೀಸ್ ಆಲ್ಸೋ. ಸರ್, ಇದೀಗ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ, ನೀವು ವೈಷ್ಣವಿ ಗೌಡ ಜೊತೆ ಮಾತಾಡಿದ್ರ, ಅವರ ಕುಟುಂಬದವರು ಈ ವಿಚಾರವಾಗಿ ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ನಡುವೆ ಏನಾದ್ರೂ ಮನಸ್ತಾಪ ಉಂಟಾಗಿರೋದುಂಟ ಈ ಒಂದು ಆಡಿಯೋದಿಂದಾಗಿ? ಸರ್ ಇಲ್ಲ, ಹೇಳ್ಬೇಕಂದ್ರೆ ನಾವು ಈಗ ಇದೆಲ್ಲ ಒಂದು 10 ಆಗಿತ್ತು ಸರ್ ಅಷ್ಟೇ, ಇನ್ನು ನಾವು ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ಕೊಂಡು ಕೂಡ ಇರಲಿಲ್ಲ. ಸೊ ಇಷ್ಟು ಬೇಗ ಅವ್ರ ಈ ದುರುದ್ದೇಶ ಏನಂದ್ರೆ ವೈಷ್ಣವಿ ಗೌಡ ಅವ್ರನ್ನ ಇವ್ರು ಮದುವೆ ಆಗ್ಬಾರ್ದು ಅನ್ನೋ ದುರುದ್ದೇಶದಿಂದಾನೆ ಇದೆಲ್ಲ ಮಾಡಿದ್ರು, ಅವ್ರ ಫ್ಯಾಮಿಲಿಗೂ ಕೂಡ ಹರ್ಟ್ ಆಗಿರುತ್ತೆ. ಸೊ ಅದಕ್ಕೊಂದು ಸಾರಿ ಕೇಳ್ತೀನಿ, ಬಟ್ ಇದು ಯಾರು ಮಾಡಿದ್ರಲ್ಲ ಇವ್ರಿಗೆ ಮಾತ್ರ ಶಿಕ್ಷೆ ಮಾಡಿಸದೆ ಬಿಡಲ್ಲ ಸರ್. ಇದು ತುಂಬ ದೊಡ್ಡದಾಗ ಹೋರಾಟ ಆಗಲಿ, ಯಾರ್ಯಾರು ಇದಾರೆ ಇದರಿಂದ ಎಲ್ಲ ತೊಗೊಂಬರ್ತೀನಿ. ಯಾಕಂದರೆ ಇವತ್ತು ನಮ್ಮಂಥದ್ದು ಒಂದು ಫ್ಯಾಮಿಲಿ ಸರ್, ಇವಾಗ ನಮ್ಮಲ್ಲಿ ನಮ್ಮದು ಟೆಂಪಲ್ ಇದೆ ಅಥವಾ ನಾವು ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಇರೋಂಥ ಫ್ಯಾಮಿಲಿ, ನಮ್ಮ ರೆಪ್ಯುಟೇಷನ್ಗೆ ಇವತ್ತು ಅವ್ರು ಏನು ತೊಂದರೆ ಕೊಡೋಕೆ ಬರ್ತಾರೋ, ಇದೊಂದ್ಸತಿ ಅವ್ರಿಗೆ ಇದಾದರೆ ನಾವು ಇವಾಗ ಇದನ್ನು ಬೇಡ ಬಿಡು ಬಿಟ್ಬಿಡೋಣ ಎಲ್ಲ 10 ಆದಮೇಲೆ ಹೋಗ್ಬಿಡುತ್ತೆ ಅಂತ ಬಿಟ್ಬಿಟ್ರೆ, ನಾಳೆ ಹೋಗಿ ಇನ್ನೊಂದು ಫ್ಯಾಮಿಲಿಗೆ ಮಾಡ್ತಾರೆ, ಮತ್ತೊಂದು ಫ್ಯಾಮಿಲಿ ಅದನ್ನು ಥ್ರೆಟನ್ ಆಗೂ ಮಾಡ್ಕೊತಾರೆ, ವೆಪನ್ ಆಗೂ ಮಾಡ್ಕೊತಾರೆ. ಸೊ ನನ್ನ ತುಂಬ ಉದ್ದೇಶ ಏನಂದರೆ ಇಂಥವರೆಲ್ಲ ಇವತ್ತಿಗೆ ಹೋಗ್ಬಿಡ್ಬೇಕು. ನಾನಿರೋ ಇವತ್ತೇನು ನನ್ನ ಪರಿಸ್ಥಿತಿ, ನನ್ನ ಫ್ಯಾಮಿಲಿ ಪರಿಸ್ಥಿತಿ ನನಗೆ ಮಾತ್ರ ಗೊತ್ತು, ಇದನ್ನು ಬೇರೆ ಯಾರು ಅನುಭವಿಸ್ಬಾರ್ದು. ಅದಕ್ಕೋಸ್ಕರ ನಾನು ಇದನ್ನು ಕಮಿಷನರ್ಗೂ ಕೊಟ್ಟು ಇದನ್ನು ತುಂಬ ದೊಡ್ಡದು ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ಇಂಥದ್ದು ಮುಂದೆ ಈ ಘಟನೆಗಳು ನಡೀಬಾರ್ದು ಅಂತ ನಾನು ಇದಕ್ಕೋಸ್ಕರನೇ ಹೋರಾಟ ಮಾಡ್ತೀನಿ ಸರ್. ನೀವು ಎಲ್ಲ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ಈ ಉದ್ದೇಶಕ್ಕೆ.